ವೀಕ್ಷಕರೆ, ಪವರ್ ಟಿವಿಯ ವಿಶೇಷ ಕಾರ್ಯಕ್ರಮ ಆಟೋ ರಿಪೋರ್ಟರ್ ನಲ್ಲಿ ಇವತ್ತು ನಾನು ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಪದ್ಮನಾಭ ನಗರ ಕ್ಷೇತ್ರ ಅಂದ ತಕ್ಷಣ ಪ್ರತಿಷ್ಠಿತ ಕ್ಷೇತ್ರ. ಬೆಂಗಳೂರಿನಲ್ಲಿ ಎಷ್ಟು ಕ್ಷೇತ್ರಗಳಿದಾವೋ ಆ ಎಲ್ಲಾ ಕ್ಷೇತ್ರಗಳಿಗಿಂತಲೂ ಪದ್ಮನಾಭ ನಗರ ಕ್ಷೇತ್ರ ಒಂದು ಕೈ ಮೇಲಿದೆ. ಅಭಿವೃದ್ಧಿಯ ವಿಚಾರದಲ್ಲಾಗಿರಬಹುದು, ಇನ್ನೂ ಪ್ರತಿಷ್ಠಿತ ಆಸ್ಪತ್ರೆಗಳಿದಾವೆ, ಪ್ರತಿಷ್ಠಿತ ಶಾಲಾ ಕಾಲೇಜುಗಳಿದಾವೆ, ಏನ್ ಬೇಕು ಹೇಳಿ ಎಲ್ಲವೂ ಕೂಡ ಈ ಒಂದು ಕ್ಷೇತ್ರದಲ್ಲಿದೆ. ಜೊತೆಗೆ ಇಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನೋ ಒಂದು ವಿಚಾರವೂ ಕೂಡ ಕೇಳಿ ಬರುತ್ತೆ ಆಗಾಗ. ಹಾಗಾದ್ರೆ ಇಲ್ಲಿನ ಜನ ಏನ್ ಹೇಳ್ತಾರೆ ಕೇಳೋಣ, ಬನ್ನಿ. ಎಸ್ ವೀಕ್ಷಕರೇ, ಪದ್ಮನಾಭ ನಗರದ ಇಸ್ರೋ ಲೇಔಟ್ ನಲ್ಲಿ ಈಗ ನಾವಿದ್ದೀವಿ. ಇಲ್ಲಿನ ಮತದಾರರ ಜೊತೆಗೆ ನಾವು ಮಾತನಾಡೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಸರ್ ಡಾಕ್ಟರ್ ಅಣ್ಣೇಗೌಡರು ಅಂತ. ಸರ್ ನಮಸ್ಕಾರ. ಓಕೆ, ಈ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ, ಈ ಕ್ಷೇತ್ರದ ಶಾಸಕರು ಇದಾರಲ್ಲ, ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದಾರಾ ಇಲ್ವಾ? ಈ ಕ್ಷೇತ್ರದಲ್ಲಿ ಅವ್ರು ಕೊಟ್ಟಿರ್ತಕ್ಕಂತ ಅನುದಾನಗಳಿಗಿನ್ನ ಇನ್ನು ಡಬಲ್ ಇಂಪ್ರೂವ್ ಮಾಡಬಹುದಾಯ್ತು. ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ನಗರದೊಳಗಡೆ ಈ ಕಡೆ ಫುಟ್ಪಾತ್ ಕಿತ್ತ ಆ ಕಡೆಗೆ ಹಾಕ್ತಾರೆ, ಆ ಕಡೆ ಫುಟ್ಪಾತ್ ಕಿತ್ತ ಈ ಕಡೆಗೆ ಹಾಕ್ತಾರೆ. ಪ್ರತಿ ವರ್ಷನು ಮಾರ್ತಾನೆ ಇದಾರೆ. ನೀವು ಸುಮ್ನೆ ಒಂದು ಫುಟ್ಪಾತ್ ಚಿತ್ರೀಕರಣ ತಗೊಳ್ಳಿ, ಈ ವರ್ಷ ಆರು ತಿಂಗಳಾದ್ಮೇಲೆ ಈ ಕಲ್ಲು ಆ ಸೈಡ್ ಹೋಗಿರುತ್ತೆ, ಆ ಕಲ್ಲು ಈ ಸೈಡ್ ಹೋಗಿರುತ್ತೆ. ಎಲ್ಲ ಸೆಕೆಂಡ್ ಹ್ಯಾಂಡ್ ಕಲ್ಲುಗಳು ತಂದು ಕೆಲಸಗಳನ್ನ ಪೂರ್ಣಗೊಳಿಸ್ತಾ ಇದಾರೆ. ಇವಾಗ ಮೊನ್ನೆ ನೋಡಿ, ಇದ್ದಕ್ಕಿದ್ದಂಗೆನೆ ಚರಂಡಿ ಇವಾಗ ಅಲ್ಲಿ ತೋರಿಸ್ತೀನಿ, ಆ ಚರಂಡಿನೇ ತೆಗೆದು ಬಿಟ್ಟಿದ್ದಾರೆ. ತೆಗೆದ್ಬಿಟ್ಟು ಎಲ್ಲ ಪೇಮೆಂಟ್ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ. ಇವಾಗ ಕೆಲಸ ನಿಲ್ಸಿದ್ದಾರೆ, ಚಿರಂಡಿ ಬಂದು ತುಂಬಕೊಂಡೈತೆ, ಗಬ್ಬು ವಾಸನೆ. ಇಸ್ರೋ ಲೇಔಟ್ ಗಬ್ಬು ವಾಸನೆ ಬರ್ತಾ ಇದೆ, ಈ ಸ್ಥಳಗಳೆಲ್ಲ ಗಬ್ಬು ವಾಸನೆ ಬರ್ತಾ ಇದಾರೆ. ಇವ್ರಿ ಆದರೂ ಕಂದಾಯ ಸಚಿವರಾಗಿ 20 ವರ್ಷದಿಂದ ಇವರು MLA ಆಗಿ ಎಲ್ಲೆಲ್ಲಿ ಏನೇನ್ ಕೆಲಸ ಬೇಕು ಅದನ್ನ ಕಾರ್ಯಗತವಾಗಿ ಇದುವರೆಗೂ ಸಂಪೂರ್ಣ ಮಾಡಲೇ ಇಲ್ಲ, ಎಲ್ಲ ಅರ್ಧಬರ್ಧನೆ ಮಾಡಿರೋದು ಇವ್ರ ಕೆಲಸಗಳು. ಈ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ ಹೇಳಿ ಸರ್. ಇದು ಪಾರ್ಕ್ ಎಲ್ಲ ಗಲೀಜಿತ್ತು, ಎಲ್ಲ ಕ್ಲಿಯರ್ ಮಾಡ್ಕೊಟ್ರು. ಪಾರ್ಕ್ ಓಪನ್ ಆಗಿ ಓಪನ್ ಮಾಡ ಅಣ್ಣ ಬಂದು ಹಸಗಣ ಬಂದು ಓಪನ್ ಮಾಡಿದ್ರು ಸರ್. ಮತ್ತೆ ಇಲ್ಲಿ ಇದೊಂದು ಮೂರಿದ್ದು ನೀರು ಇದಾಗಿತ್ತು ಸರ್, ಅದನ್ನ ಮತ್ತೆ ಇವಾಗ ಒಂದು ವಾರದಿಂದ ಕಿತ್ತಿ ಅದನ್ನ ರೆಡಿ ಮಾಡ್ಕೊಡ್ತಾ ಇದಾರೆ. ಇವಾಗೆಲ್ಲ ನಮ್ ಚೆನ್ನಾಗಿ ನೋಡ್ಕೊಂತ ಇದಾರೆ ಸರ್. ವ್ಯಾಪಾರದ ಬೀದಿ ಫುಟ್ಪಾತ್ ವ್ಯಾಪಾರದವರೆಲ್ಲರೂ ನೀಟ್ ಆಗಿ ನೋಡ್ಕೊಂಡು ವ್ಯವಸ್ಥೆ ಮಾಡ್ಕೊಡ್ತಾ ಇದಾರೆ ಸರ್. ಸರ್ ಅಭಿವೃದ್ಧಿ ಹರಿಕಾರ ಅಂದ್ರೆ ಆರೋಷಕರ ಇಲ್ಲಿ ಏನು ಕೆಲಸ ಪೆಂಡಿಂಗ್ ಇಲ್ಲ. ರೋಡ್ಗಳಾಗ್ಲಿ, ಮೋರಿ ಆಗ್ಲಿ, ಒಂದ್ ಪಾರ್ಕ್ ಆಗ್ಲಿ, ಬಸ್ ಸ್ಟ್ಯಾಂಡ್ ಆಗ್ಲಿ, ಒಂದು ಕರೆಂಟ್ ವಿದ್ಯುತ್ ಶಕ್ತಿ ಆಗ್ಲಿ, ವಾಟರ್ ಸಪ್ಲೈ ಆಗ್ಲಿ, ಬಸ್ ಸ್ಟ್ಯಾಂಡ್ ಪಾರ್ಕ್ ಆಗ್ಲಿ, ಪ್ರತಿ ಒಂದ್ ಕೆಲಸನು ಮಾಡಿದ್ದಾರೆ. 90% ಕೆಲಸ ಆಗಿದೆ. 10% ಕೆಲಸ ಇದ್ರೆ ಅದು ನೆಕ್ಸ್ಟ್ ಟೈಮ್ ಮಾಡೇ ಮಾಡ್ತಾರೆ. ಅಭಿವೃದ್ಧಿ ಹರಿಕಾರ ಅಂದ್ರೆ ಪದ್ಮನಾಭ ಅವರಿಗೆ ಆರ್ ಅಶೋಕರ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಆರ್ ಅಶೋಕ್ ಅವರು ಇದಾರೆ, ಈಗ ಪ್ರೆಸೆಂಟ್ BJP ಸರ್ಕಾರ ಇದೆ, ಅವರು ಸಚಿವರಾಗಿದ್ದಾರೆ. ಏನೇನ್ ಮಾಡಿದಾರೆ ಇಲ್ಲಿ? ಎಲ್ಲ ಅರ್ಧಂಬರ್ಧ ಕೆಲಸ ಆಗವೆ ಸರ್. ನೋಡಿ ಇಲ್ಲೇ ಪಾರ್ಕ್ ಇದೆ, ಇಲ್ಲಿ ಮುಂದೆ ಎಲ್ಲ ಅರ್ಧಂಬರ್ಧ ಕೆಲಸ, ಅಲ್ಲಿ ಅರ್ಧಂಬರ್ಧ ಕೆಲಸ ಆಗಿದೆ, ಅಲ್ಲೇ ಉದ್ಘಾಟನೆ ಮಾಡಿ ಹೋಗ್ಬಿಟ್ರು ಅದನ್ನ. ಹಾಗಾಗಿ ಎಲ್ಲ ಅರ್ಧಂಬರ್ಧ ಕೆಲಸ. ಆರ್ ಅಶೋಕ್ ಅವ್ರು ಬಂದ್ ಬರ್ತಿರ್ತಾರ ಕ್ಷೇತ್ರದಲ್ಲಿ, ಓಡಾಡ್ತಿರ್ತಾರ? ಓಡಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಎಷ್ಟು ವರ್ಷ ಆಯ್ತು ನಿಮ್ಮಿದ್ದು? ನಾವು 40 ವರ್ಷ ಆಗಿದೆ. 40 ವರ್ಷ ಅಂದ್ರೆ ಈ ಕ್ಷೇತ್ರ ಹೆಂಗಿತ್ತು ಮೊದ್ಲು, ಈಗ ಹೆಂಗಾಗಿದೆ? ಕಾಡು ತರ ಇತ್ತು ಅದು. ಕಾಡು ತರ ಇತ್ತು, ಒಂದು ಬಸ್ ಇಲ್ಲ, ಒಂದು ರೋಡ್ ಇಲ್ಲ, ನೀರ್ ಇಲ್ಲ, ಕರೆಂಟ್ ಇಲ್ಲ. ಈ ಬಾರಿ ನಿಮ್ ಬೆಂಬಲ ಯಾರಿಗೆ ಈ ಎಲೆಕ್ಷನ್ ನಲ್ಲಿ? ಯಾರು ನಮಗೆ ಚೆನ್ನಾಗಿ ಮಾಡ್ತಾರೋ ಅವ್ರು ಬಂದ್ರೆ ಸಾಕು ನಮ್ಗೆ. ಹೌದು, ಇರೋದು ನಾವು ಇವತ್ತಿದ್ದೀನ ಮಧ್ಯಾಹ್ನ ಇರ್ತೀನ ಇಲ್ಲ, 74 ವಯಸ್ಸು ನನಗೆ. ನಾವು ನಮ್ ಫ್ಯಾಕ್ಟ್ರಿದವರು ಯಾವ್ದು ಅನುಭವಿಸಿಲ್ಲ. ಸುಧಾರೆಡ್ಡಿ ಕ್ವಾರ್ಟರ್ಸ್ ಅಲ್ಲಿ ಇರೋದು ಒಂದು 15 ಜನ ಇದ್ದೀವಿ. ನಮಗೆ ಏನು ಇಲ್ಲ, ಬೇರೆ ಎಲ್ಲೆಲ್ಲೋ ಏನೋನೋ ಕೊಡ್ತಾರೆ. ಅವ್ರವ್ರ ಮಕ್ಕಳಿಗೆ ಅವ್ರವರೇ ತಗೊಳ್ತಾರೆ, ನೆಂಟರಿಗೆ ಎಲ್ಲಾರ್ಗೋ. ಏನು ಲ್ಯಾಪ್ಟಾಪ್ ಇಂದ ಸೈಕಲ್ ಇಂದ ಇದು ಏನಪ್ಪ ಟೈಲರ್ ಮಿಷಿನ್ ಇಂದ ಒಂದು ಅನುಭವಿಸಿಲ್ಲ. ಯಾವ ಪಕ್ಷ ಇಂದನೋ ನಾವು ಒಂದು ಅನುಭವಿಸಿಲ್ಲ. ಈ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ ಸರ್? ಇಲ್ಲಿ ಆಡಕ್ಕೆ ಮಕ್ಕಳಿಗೆ ಒಂದು ಫೀಲ್ಡ್ ಇಲ್ಲ, ಅರ್ಥ ಆಯ್ತಾ? ಆರ್ ಅಶೋಕ 5 ವರ್ಷದಿಂದ ಮಾಡ್ತಾನೆ ಇದ್ದಾರೆ, ಎಷ್ಟೇ ಗೆದ್ದಿದ್ದಾರೆ. ಅವರು ಮಾಡೋರಂಗೆ ಮಾಡ್ತಾರೋ ಹೊರತು ಇಲ್ಲಿರೋರ್ಗೆ ಯಾರಿಗೂ ಮಾಡೋರು. ಅವ್ರು ಯಾರಿಗೆ ಬೇಕು ಅವ್ರ ಕಡೆಯವ್ರಿಗೆ ಯಾರಿಗೆ ಬೇಕು ಅವ್ರಿಗೆ ಮಾಡ್ಕೊಡ್ತಾರೆ. ಗೌರ್ಮೆಂಟ್ ಹಾಸ್ಪಿಟ್ಲ್ ಇಲ್ಲ, ಕೋವಿಡ್ ಬಂದು ಎಷ್ಟೋ ಜನ ಬಡವರು ಬಂದ್ಬಿಟ್ಟು ಹಂಗೆ ತಿರೋಗಿದ್ರು. ಹಾಸ್ಪಿಟ್ಲ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ವಯಸ್ಸಾಗಿರೋರು ವಾಕಿಂಗ್ ಮಾಡಿದ್ರೆ ಪಾರ್ಕಲ್ಲಿ ಬಂದ್ಬಿಟ್ಟು ಟಾಯ್ಲೆಟು ಫೆಸಿಲಿಟೀಸ್ ಇಲ್ಲ. ಪಾದಾಚಾರ್ಯಗಳಿಗೆ ಬಂದ್ಬಿಟ್ಟು ಸರಿಗೆ ಬಂದ್ಬಿಟ್ಟು ಲ್ಯಾಬೋರೇಟರಿ ಟಾಯ್ಲೆಟ್ ಇಲ್ಲ, ಅದೆಲ್ಲ ಸಮಸ್ಯೆ ಇದೆ ಸರ್. ಹಾಗಾದ್ರೆ ಈ ಬಾರಿ ನಿಮ್ಮ ಬೆಂಬಲ ಯಾರಿಗೆ ಎಲೆಕ್ಷನ್ ಅಲ್ಲಿ? ಈ ಸಲ ನಮ್ಮ JDS ಗಿದೆ ಸರ್. ಮೊದಲು ಹೇಗಿತ್ತು, ಈಗ ಅಭಿವೃದ್ಧಿ ಆಗಿದೆಯಾ ಇಲ್ವಾ?
ಅಷ್ಟು ಸಮಾಧಾನವಾಗಿ ಆಗಿಲ್ಲ. ಏನಾಗಬೇಕಾಗಿತ್ತು ನಿಮ್ಮ ಪ್ರಕಾರ? ಯಾಕಂದ್ರೆ ಇನ್ನ ಇಲ್ಲಿ ಹಲವಾರು ಕೆಲಸಗಳು ಹಂಗೆ ಪೆಂಡಿಂಗ್ ಇದೆ. ಈ ಸರಿ ಎಲೆಕ್ಷನ್ ಬಂತು, ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಮಂಜಣ್ಣಗೆ, ಜೆಡಿಎಸ್. ಜೆಡಿಎಸ್. ಈಗ ನಿಮ್ಮ ಹಾಲಿ ಶಾಸಕರು ಆರ್ ಅಶೋಕ್ ಅವರು ಚೆನ್ನಾಗಿ ಕೆಲಸ ಮಾಡಿದಾರ ಇಲ್ವಾ? ಮಾಡ್ತಿದ್ದಾರೆ. ಏನೆಲ್ಲ ಕೆಲಸ ಮಾಡಿದ್ದಾರೆ? ಪಾರ್ಕಿಂಗ್ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿ ಮಾಡ್ತಾ ಇದಾರೆ. ಅದೇನಿಲ್ಲ, ಅದೆಲ್ಲ ಮಾಡ್ತಾ ಇದಾರೆ, ಏನ್ ತೊಂದ್ರೆ ಏನಿಲ್ಲ. ಅಶೋಕಿಂದ ಇನ್ನು ಏನೆಲ್ಲ ಮಾಡ್ಬೇಕು? ಹೇಳ್ತಾ ಇದಾರೆ ಮಾಡ್ಬೇಕು, ಮಾಡ್ಬೇಕು. ಓಕೆ, ನಿಮ್ಮ ಬೆಂಬಲ ಯಾರಿಗೆ ಸರಿ? ಬಿಜೆಪಿ. ಇನ್ನ ಶಾಸಕರು ಹೇಗೆ ಕೆಲಸ ಕಾರ್ಯ ಮಾಡ್ತಾರೆ? ಕೆಲಸ ಎಲ್ಲ ಮಾಡ್ತಾರೆ, ಏನ್ ಪ್ರಾಬ್ಲಮ್ ಇಲ್ಲ. ಕೆಲಸ ಮಾಡಿದ್ದಾರೆ ಸರ್, ರೋಡ್ ಹಾಕಿದಾರೆ, ಈ ಬೋರ್ವೆಲ್ ಗಳು ಹಾಕಿದಾರೆ, ಚಿಕ್ಕಪುಟ್ಟ ಏನ್ ಕೆಲಸ ಮಾಡ್ಕೊಡ್ತಾರೆ, ಹೋಗಿ ಹೇಳಿ ಸ್ನಾನ ಮಾಡ್ಕೊಡ್ತಾರೆ. ನಾರಾಯಣ್ ಸರ್ ಅಂತ ಇದಾರೆ, ಎಂಎ ಕೌನ್ಸಿಲರ್, ಅವ್ರು ಎಲ್ಲ ಅವ್ರು ಹೋಗಿ ಹೇಳಿದ್ರೆ ಸಾಕು, ಅವ್ರು ಹೋಗಿ ಮಾಡಿ ಕೊಡ್ತಾರಲ್ಲ. ನಮ್ಗೆ ಬಂದು ಒಟ್ಟಾರೆ ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ? ಸ್ಪಂದಿಸ್ತಾರೆ, ನಾರಾಯಣ್ ಅವ್ರು ಬಂದು ಸ್ಪಂದಿಸ್ತಾರೆ. ಆರ್ ಅಶೋಕ್ ಅವ್ರು ಬಂದಿರ್ತಾರ? ಅವ್ರು ನಮ್ ನಾರಾಯಣ್ ಸರ್ ಹೇಳಿದ್ರೆ ಸಾಕು, ಅವ್ರು ಬರ್ತಾರೆ. ಯಾಕಂದ್ರೆ ಅವರೇ ಮೇನ್ ನಮ್ಗೆ ಕೌನ್ಸಿಲರ್ ಅಲ್ವಾ. ಇನ್ನು ಈ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳಾಗ್ಬೇಕು? ಕೆಲಸಗಳು ಮಾಡ್ತಾವ್ರ, ಇನ್ನು ಕೆಲಸಗಳು ಅವ್ರು ಮಾಡ್ತಾವ್ರ, ಅವ್ರು ಸ್ಟಾಪ್ ಮಾಡಿಲ್ಲ ನಾರಾಯಣ್ ಅವರು, ಹುಡುಕಿ ಹುಡುಕಿ ಕೆಲಸ ಮಾಡ್ತಾವ್ರ. ರಸ್ತೆಗಳೆಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸರ್, ರಸ್ತೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ, ಮೂಲಭೂತ ಸೌಕರ್ಯಗಳು ಎಲ್ಲ ಚೆನ್ನಾಗಿ ಮಾಡ್ತಾರೆ, ಕುಡಿಯುವ ನೀರೆಲ್ಲ ಎಲ್ಲ ಅನುಕೂಲ ಮಾಡ್ತಾರೆ ಸರ್, ಇಲ್ಲಿ ಬೋರ್ಗಳು ಇಲ್ಲಿಲ್ಲ, ಎಲ್ಲ ನೋಡಿ ಮಾಡಿ ಮಾಡ್ಕೊಡ್ತಾರೆ ನಾರಾಯಣ ಅಂದ್ಬಿಟ್ಟು ಕಾರ್ಪೊಟ್ರ್ ಇಲ್ಲಿ. ಓಕೆ, ಈ ಬಾರಿ ಎಲೆಕ್ಷನ್ ಬರ್ತಾ ಇದೆ, ನಿಮ್ ಬೆಂಬಲ ಯಾರಿಗೆ? ಅಶೋಕ್ ಅವರು. ಈ ಸಲ ಬಿಜೆಪಿಗೆನೆ? ಅವ್ರು ಏನೇ ಗೆದ್ರು ಇಲ್ಲಿ ಅಶೋಕೇ ಬರೋದು ನಮ್ಗೆ. ಓಕೆ, ಎಷ್ಟು ವರ್ಷ ಆಯ್ತು ಇಲ್ಲಿದ್ದು? ನಾನೊಂದು 14 ವರ್ಷ. 14 ವರ್ಷ. ಓಕೆ, ಈಗ ಹಾಲಿ ಶಾಸಕರು ಆರ್ ಅಶೋಕ್ ಅವರಿದ್ದಾರೆ ನಿಮ್ಮ ಕ್ಷೇತ್ರಕ್ಕೆ, ಕೆಲಸ ಚೆನ್ನಾಗಿ ಮಾಡಿದಾರ? ಪರವಾಗಿಲ್ಲ ಸರ್. ಇನ್ನು ಮಾಡಬೇಕು ಅಂತೀರಿ? ಇನ್ನು ಮಾಡಬೇಕು, ಇನ್ನು ಪರವಾಗಿಲ್ಲ. ಏನೆಲ್ಲ ಕೆಲಸಗಳನ್ನ ಮಾಡಬೇಕು? ಸದ್ಯಕ್ಕೆ ಇದ್ದದ್ರಲ್ಲಿ ಪಕ್ಷ ಪರವಾಗಿಲ್ಲ, ಯಾಕೆಂದ್ರೆ ನಾನು ಬಿಜೆಪಿ ಪರ ಅಂತಲ್ಲ, ಇದ್ರಲ್ಲಿ ಓಕೆ ಇದೆ. ಆದ್ರೆ ಇನ್ನು ನಿಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ? ಇದಾವೆ. ಈಗ ಇವಾಗ ರೋಡ್ ಸಮಸ್ಯೆ ಇತ್ತು, ಕ್ಲಿಯರ್ ಮಾಡಿದ್ದಾರೆ. ಮೋರಿ ಸಮಸ್ಯೆಗಳು ಎಲ್ಲ ಆಲ್ಮೋಸ್ಟ್ ಕ್ಲಿಯರ್ ಇದೆ. ಸದ್ಯಕ್ಕೆ ನಮ್ ಕಣ್ಣು ಕಾಣ್ತಾ ಇರೋದು ಯಾವ್ದು ಇಲ್ಲ. ಈಗ ನಿಮ್ಮ ಕ್ಷೇತ್ರದ ಹಾಲಿ ಶಾಸಕರು ಆರ್ ಅಶೋಕ್ ಅವರು ಕೆಲಸವನ್ನ ಚೆನ್ನಾಗಿ ಮಾಡಿದಾರ? ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ? ಟಾರು ರೋಡ್ ಎಲ್ಲಾ ಫೆಸಿಲಿಟಿ ಇಲ್ಲಿ. ಆಕ್ಚುಲಿ ಹೇಳ್ಬೇಕಂದ್ರೆ ಎವ್ರಿ 15 ಡೇಸ್ ಒಂದ್ಸಲಿ ವಿಸಿಟ್ ಮಾಡೇ ಮಾಡ್ತಾರೆ ನಮ್ಮ ಏರಿಯಾಗೆ. ಅದರಿಂದ ಏನಾರ ಇದ್ರೆ ಡೈರೆಕ್ಟ್ ಆಗಿ ಕೇಳ್ತಾರೆ ಎಲ್ಲರನ್ನು ಬಂದು. ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಇನ್ನು ಏನೆಲ್ಲ ಸಮಸ್ಯೆಗಳಿದಾವೆ ಈ ಕ್ಷೇತ್ರದಲ್ಲಿ? ಸದ್ಯಕ್ಕೆ ಇವಾಗ ಇರೋದು ಕೆರೆದು ಒಂದೇ, ಅದ್ ಬಿಟ್ರೆ ಇನ್ಯಾವ ಏನ್ ಮಾಡ್ಬೇಕು? ಕೆರೆದು ಕೆರೆದು ಅಂದ್ರೆ ಮೋರಿ ನೀರೆಲ್ಲ ಅದಕ್ಕೆ ಸಪ್ಲೈ ಆಗ್ತಾ ಇದೆ. ಸೊ ಇನ್ನ ಕ್ಲೀನ್ ಮಾಡಿಲ್ಲ, ಇನ್ನು ಏನೋ ನಡೀತಾ ಇದೆ, ಒತ್ತುವರಿ ಆಗಿದೆ, ರೋಡ್ ಆಗ್ತಾ ಇದೆ ಅಂತೆಲ್ಲ, ಅದು ಕೆರೆ ಮೇಲೆ ರೋಡ್ ಆಗ್ತಾ ಇದೆ ಅಂತೆಲ್ಲ ಹೇಳ್ತದೆ. ಸೊ ಅದರಿಂದ ಅದೊಂದಾದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇವೊಂದ್ 3 ವರ್ಷದಿಂದ ಜೆಡಿಎಸ್ ನ ಬಲವರ್ಧನೆಗೆ ತುಂಬಾ ಹೋರಾಟ ಮಾಡಿದ್ದೀವಿ. ಈ ಬಾರಿ ಬಿಜೆಪಿನ ಕೆಳಗಿಳಿಸಬೇಕು, ಜೆಡಿಎಸ್ ನ ಮೇಲೆ ಪತಾಕಕ್ಕೆ ಏರಿಸಬೇಕು ಅಂತೇಳಿ ನಮ್ಮ ಇಡೀ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಒಗ್ಗಟ್ಟಾಗಿ ಯುವಕರ ಸೇನೆ, ದೊಡ್ಡ ಸೇನೆ ಎದ್ದು ನಿಂತಿದೆ. ಜೆಡಿಎಸ್ ಪರವಾಗಿ ಎದ್ದು ಅಲೆಯಾಗಿ ನಿಂತು ಕಾಲೇಜು ಯುವಕರು ಎಲ್ಲರೂ ಸೇರಿ ಈ ಸತಿ ಜೆಡಿಎಸ್ ಪಟಾಕಿ ಆರಿಸಿ ಆರಿಸ್ತೀವಿ ಅಂತೇಳಿ ನಾವು ನಿಮ್ಮ ಮೂಲಕ ಪ್ರತಿಯೊಂದು ತಿಳಿಸ್ತೀವಿ. ಯುವಶಕ್ತಿ ಎದ್ದಿದೆ, ಬಿಜೆಪಿಗೆ ಎದುರಾಳಿಯಾಗಿ ಯುವಶಕ್ತಿ ಜನತಾದಳ ಜಾತ್ಯತೀತ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಯುವಸೇನೆ ಎದ್ದಿದೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ನೀವು ಕಂಡಂತೆ ಈ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ? ಕ್ಷೇತ್ರನೇ ಸಮಸ್ಯೆ, ಕ್ಷೇತ್ರನೇ ಸಮಸ್ಯೆ. ಇವ್ರು 6 ಬಾರಿ ಶಾಸಕರಾಗಿದ್ದಾರೆ, ಎಂಎಲ್ಎ ಅಶೋಕ್ ಅವರು. ಏನ್ ಮಾಡಿದ್ದಾರೆ ಕ್ಷೇತ್ರಕ್ಕೆ? ಒಂದು, ನಾವು ಚಿಕ್ಕ ವಯಸ್ಸಲ್ಲಿ ನಾವು ಹುಟ್ಟಿ ಬೆಳೆದಿದೆ ಇಲ್ಲೇ, ಇಲ್ಲಿ ಓಡಾಡಕ್ ಮಕ್ಕಳಿಗೆ ಆಡೋ ಒಂದು ಮೈದಾನ ಇಲ್ಲ. ಮುಖ್ಯವಾಗಿ ಮಕ್ಕಳು ಓಡಾಡಕ್ಕಾಗತ್ತ? ಮೈದಾನ ಇಲ್ಲ, ಅಲ್ಲಲ್ಲಿ ಕಸದ ಪ್ರಾಬ್ಲಮ್, ಕಸದ ಪ್ರಾಬ್ಲಮ್. ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ, ಗೌರ್ಮೆಂಟ್ ಸ್ಕೂಲ್ಗೆ ಒಳ್ಳೆ ವ್ಯವಸ್ಥೆಗಳಿಲ್ಲ. ಅಂದ್ರೆ ಈ ಬಾರಿ ಜೆಡಿಎಸ್ ನಿಂದ ಆರ್ ಮಂಜುನಾಥ್ ಅವರು ಕೂಡ ನಿಲ್ತಾ ಇದ್ದಾರೆ, ಅವರ ಗೆಲುವಿನ ವಿಶ್ವಾಸ ಎಷ್ಟಿದೆ ನಿಮಗೆ? ಇವತ್ತವರೆಗೂ ನಾವು ಒಂದು ಒಕ್ಕಲಿ ಕ್ಯಾಂಡಿಡೇಟು ಇಲ್ಲಿ ನಾವು ಬೇಕು ಅಂತ ಒಂದು ಅಭಿಪ್ರಾಯ ಇತ್ತು ನಮಗೆ. ಓಕೆ. ಆಮೇಲೆ ದೇವೇಗೌಡರು, ಅಪ್ಪಾಜಿ ಅವರು ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ, ನಮ್ಮ ಕುಮಾರಣ್ಣ ಕೊಟ್ಟಿದ್ದಾರೆ, ಈ ಸತಿ ಗೆಲ್ತೀವಿ. ಎಸ್ ವೀಕ್ಷಕರೇ, ನಮ್ಮ ಜೊತೆಗೆ ಪದ್ಮನಾಭನಗರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಆಗಿರುವಂತಹ ಬಂಜರಪಾಳ್ಯ ಆರ್ ಮಂಜುನಾಥ್ ಅವರು ಇದ್ದಾರೆ, ಅವರನ್ನೇ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ, ಹೇಗಿದ್ದೀರಿ? ಫೈನ್. ಎಲೆಕ್ಷನ್ ಹತ್ತಿರ ಬರ್ತಾ ಇದೆ, ಹೇಗೆ ನಡೀತಾ ಇದೆ ಕೆಲಸ? ನಾವು ಕೆಲಸ ಸ್ಟಾರ್ಟ್ ಮಾಡಿ ಒಂದು 3 ತಿಂಗಳಾಗ್ತದೆ. ಜೆಡಿಎಸ್ ನಮಗೆ ಒಂದು ಸ್ಪಷ್ಟ ಈ ಸರ್ಕಾರದ ವಿರುದ್ಧ, ನಾವು ಯಾವ ಭಾಗದಲ್ಲಿ ಹೋದ್ರು ಕೂಡ ಒಂದು ಆಂಟಿ ಇನ್ಕಂಬೆನ್ಸಿ ಎದ್ದು ಕಾಣ್ತಾ ಇದೆ. ಹಾಗಾಗಿ ನಮ್ಮ ಸನ್ಮಾನ್ಯ ವರಿಷ್ಠರಾದ ನಮ್ಮ ದೇವೇಗೌಡ ಸಾಹೇಬರು, ನಮ್ಮ ಕುಮಾರಸ್ವಾಮಿ ಸಾಹೇಬರು ನಮಗೆ ಹೇಳಿದ್ಮೇಲೆ ನಾವು ಎಲ್ಲ ನಮ್ಮ 8 ವಾರ್ಡ್ಗಳಲ್ಲಿ ನಾವು ನಮ್ಮ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದೀವಿ.
ಹಾಗಾಗಿ ಇವಾಗ ನೋಡಿದ್ರೆ ವಾತಾವರಣ ಇವತ್ತು ನಮ್ಮ ಜೆ ಡಿ ಎಸ್ ಫಲ ಪರ ಅಲೆ ಎಲ್ಲ ಲಕ್ಷಣದಲ್ಲೂ ಅಲೆ ಕಾಣ್ತಾ ಇದೆ. ಹಾಗಾಗಿ ನಾವು ಈ ಬಾರಿ ನಾವು ಜನತಾದಳದ ಅಭ್ಯರ್ಥಿ ಗೆಲುವಿಗೆ ಏನು ತೊಂದರೆ ಆಗಲ್ಲ. ಹಾಗಾಗಿ ನಮ್ಗೆ ಒಂದು ಒಳ್ಳೆ ಅನುಕೂಲ ವಾತಾವರಣ ಸೃಷ್ಟಿಯಾಗಿದೆ ಈ ಭಾಗದಲ್ಲಿ. ಇದುವರೆಗೂ ನಮ್ಮ ಪದ್ಮನಾಭನ ಕ್ಷೇತ್ರದಲ್ಲಿ ಜನತಾದಳ ಎರಡನೇ ಸ್ಥಾನದಲ್ಲಿದೆ, ಈ ಬಾರಿ ಮೊದಲ ಸ್ಥಾನಕ್ಕೆ ಹೋಗುತ್ತೆ. ನಿಮ್ಮ ವೈಯಕ್ತಿಕ ಕನಸೇನು ಸರ್, ಅಂದ್ರೆ ಈ ಕ್ಷೇತ್ರಕ್ಕೆ ಇಂಥದ್ದನ್ನ ಮಾಡ್ಬೇಕು ನಾನು? ಈಗ ನಾನು ಈ ಕ್ಷೇತ್ರದಲ್ಲಿ ಸಂಚಾರ ಮಾಡಿರುವಾಗ ಒಂದು ಗ್ರೌಂಡ್ ಇಲ್ಲ, ಒಂದು ಹಾಸ್ಪಿಟಲ್ ಇಲ್ಲ, ಸ್ಕೂಲ್ ಇಲ್ಲ, ಈ ಮೂರೇ ಬೇಕಾಗಿರೋದು ಮಕ್ಕಳು ಎಲ್ಲ ನಮ್ಮ ಕೆಳವರ್ಗದ ಮಧ್ಯಮ ವರ್ಗದ ಜನಗಳಿಗೆ ಬೇಕಾಗಿರೋದು, ಸ್ಲಮ್ಮಲ್ಲಿ ಇರ್ತಕ್ಕಂಥ ಜನಗಳಿಗೆ ಬೇಕಾಗಿರೋದು. ಇವತ್ತು ಸ್ಲಮ್ ಮಕ್ಕಳು ಎಲ್ಲಿ ಕಟ್ತಾರೆ ಫೀಸು? ಆರೋಗ್ಯ ಇಂಪಾರ್ಟೆಂಟು, ಮತ್ತು ಎಜುಕೇಷನ್ ಇಂಪಾರ್ಟೆಂಟು. ಅದೇ ನಮ್ಮ ಬಡವ ಮಕ್ಕಳು, ಸಾಮಾನ್ಯ ಜನಗಳ ಮಕ್ಕಳು ಆಡೋಕ್ಕೆ ಒಂದು ಆಟದ ಮೈದಾನ, ಅದು ನನ್ನ ಕನಸು. ನನ್ನ ಕನಸು ಈ ಕ್ಷೇತ್ರಕ್ಕೆ ಮೊದಲನೇ ಆದ್ಯತೆ ಅದು. ಈ ಮೂರು ಬೇಸಿಕಲಿ ಮಾಡಿಕೊಡ್ಬೇಕು ಅಂತ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಪದ್ಮನಾಭ ವಿಧಾನಸಭಾ ಕ್ಷೇತ್ರದಿಂದ ಸಾಕಷ್ಟು ಜನ ಬೇರೆ ಬೇರೆ ಪಕ್ಷಗಳಿಂದ ಆಕಾಂಕ್ಷಿಗಳಿದ್ದಾರೆ, ಜೊತೆಗೆ ಅಭ್ಯರ್ಥಿಗಳು ಕೂಡ ಇದ್ದಾರೆ. ಅಂದ್ರೆ ಆಮ್ ಆದ್ಮಿ ಪಕ್ಷದಿಂದ ಇಲ್ಲಿ ಅಜಯ್ ಗೌಡ ಅವರು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರೇ ನಮ್ ಕಡೆ ಈಗ ನಮ್ ಜೊತೆಗೆ ಸಿಕ್ಕಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗ್ ನಡೀತಾ ಇದೆ ಚುನಾವಣೆ ಕೆಲಸ? ಚೆನ್ನಾಗಿ ನಡೀತಿದೆ. ಅಂದ್ರೆ ಈ ಕ್ಷೇತ್ರದಲ್ಲಿ ಈಗ ಬಿಜೆಪಿ ಭದ್ರಕೋಟೆ ಅಂತಾನೆ ಕರೀತಾರೆ, ಈ ಕ್ಷೇತ್ರದಲ್ಲಿ ನೀವು ನಿಂತ್ಕೊಂಡಿದ್ದೀರಾ, ಗೆಲ್ಲುವ ವಿಶ್ವಾಸ ಎಷ್ಟಿದೆ ನಿಮ್ಗೆ? 100% ಇದೆ. ಯಾವ ಒಂದು ಆಧಾರದ ಮೇಲೆ ಹೇಳ್ತೀರಿ? ಜನಗಳು ಆಲ್ರೆಡಿ ನನಗಿಂತ ಚೆನ್ನಾಗಿ ನಿಮಗ್ ಗೊತ್ತಿರುತ್ತೆ ಬದಲಾವಣೆ ಎಷ್ಟು ಮಟ್ಟಕ್ಕೆ ಕೇಳ್ತಿದ್ದಾರೆ ಅಂತ. ನೀವೇನಾದ್ರೂ ಎಷ್ಟು ಏರಿಯಾಗಳಿಗೆ ಇಲ್ಲಿ ಕವರ್ ಮಾಡಿದಿರಿ ಗೊತ್ತಿಲ್ಲ, ಬಟ್ ಪ್ರತಿ ಏರಿಯಾಲೂ ಜನಗಳು ಹೇಳ್ತಿರೋದು ಒಂದೇ ಒಂದು, ಸರ್ ಬದಲಾವಣೆ ಬೇಕಿ ಸರ್, ಖಂಡಿತವಾಗೂ ನಮ್ಗೆ ಚೇಂಜ್ ಬೇಕೇ ಬೇಕು. ಆ ಚೇಂಜ್ಗೆ ಪರ್ಯಾಯವಾಗಿ ನೀವು ಬಂದಿದ್ದೀರಿ, ಖಂಡಿತವಾಗೂ ನಾವು ನಿಮ್ಗೆ ಸಹಕಾರ ಮಾಡ್ತೀವಿ ಅಂತ ಹೇಳಿ ಪ್ರತಿಯೊಬ್ರು ಹೇಳಿದ್ದಾರೆ ನಾವು ಭೇಟಿ ಮಾಡಿರೋರು. ಓಕೆ, ಮಾತೆತ್ತಿದ್ರೆ ಹೇಳ್ತಾರೆ ಈ ಕ್ಷೇತ್ರ ಏನಿದೆಯಲ್ಲ ಬಹಳಷ್ಟು ಅಭಿವೃದ್ಧಿ ಹೊಂದಿದೆ ಅಂತ ಹೇಳಿ. ಇಲ್ಲಿ ಇಷ್ಟು ದೊಡ್ಡ ಕ್ಷೇತ್ರ ಇದೆ, ಒಂದು ಗೌರ್ನಮೆಂಟ್ ಶಾಲೆ ಅಡ್ವಾನ್ಸ್ ಆಗಿಲ್ಲ, ಒಂದು ಗೌರ್ನಮೆಂಟ್ ಆಸ್ಪತ್ರೆ ಖಂಡಿತವಾಗೂ ನೀವು ಹುಡುಕಿದ್ರೆ, ಆಸ್ಪತ್ರೆ ಅಂದ್ರೆ ಗೊತ್ತಾಗಿರ್ಬೋದು ನಿಮ್ಗೆ, ಡೆವಲಪ್ ಆಗಿರುವಂತಹ ಆಸ್ಪತ್ರೆಗಳು ಖಂಡಿತವಾಗೂ ಇಲ್ಲ. ಒಂದು ಆರೋಗ್ಯ ಕೇಂದ್ರಗಳು ಅಂತ ಏನಿದೆ, ಈ ಕ್ಲಿನಿಕ್ಸ್ ಅದು ಯಾವುದೂ ಇಲ್ಲ. ಸೊ ಜನಗಳಿಗೆ ಬೇಕಾಗಿರೋದು ಇದು, ಜನ ಕೇಳೋದು ಹೆಲ್ತ್ ಎಜುಕೇಶನ್ ಅದು ಖಂಡಿತವಾಗೂ ಇಲ್ಲಿಲ್ಲ. ನೀವು ಪಾರ್ಕ್ ಮಟ್ಟದಲ್ಲಿ ಹೇಳಿದ್ರೆ ನಿಮ್ಗೆ 100-200 ಮೀಟರ್ಗೂ ಒಂದೊಂದು ಪಾರ್ಕ್ ಸಿಗಬಹುದು, ಖಂಡಿತವಾಗೂ ಅದು ಅಭಿವೃದ್ಧಿ ಅಲ್ಲ ಅನ್ನೋದು ನನ್ನ. ನೀವು ಅಭ್ಯರ್ಥಿ ಆಗಿದ್ದೀರಾ, ನಿಮ್ಮ ಕನಸೇನು ಹಾಗಾದ್ರೆ ಈ ಕ್ಷೇತ್ರದಲ್ಲಿ ಏನೆಲ್ಲ ಇಂಥದ್ ಮಾಡ್ಬೇಕು ನಾನು ಅಂತ ಏನ್ ಅನ್ಕೊಂಡಿದ್ದೀರಾ? ಹೆಲ್ತ್, ಎಜುಕೇಶನ್, ಅವ್ರ ಮಕ್ಕಳ ಭವಿಷ್ಯ, ಅಂತ ಒಂದು ಪದ್ಮನಾಭ ನಗರ ನಾನು ಮುಂದಿನ ದಿನಗಳಲ್ಲಿ ನೋಡ್ಬೇಕು ಅನ್ನೋ ಆಸೆ. ಓಕೆ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಏನಂತಂದ್ರೆ ಇದರ ಟೂ ಥಿಂಗ್ಸ್, ಒಂದು ಸೋಷಿಯಲ್ ಸರ್ವಿಸ್, ಎರಡನೇದು ಪಾಲಿಟಿಕ್ಸ್, ರಾಜಕೀಯ. ರಾಜಕೀಯ ಅನ್ನೋದು ಎಷ್ಟು ಕೆಟ್ಟದು ಅಂತ ಎಲ್ಲರಿಗೂ ಗೊತ್ತಿದೆ. ನಾವು ಮಾಡ್ತಾ ಇರೋದು ಸೋಷಿಯಲ್ ಸರ್ವಿಸ್. ಈಗ ನೀವು ಇವಾಗಲೇ ಯಮುನ್ ಹತ್ರ ಮಾತಾಡಿದ್ವಿ, ಪಣಿಯಮ್ಮ ಅಂತ, ವಿ ಹ್ಯಾವ್ ಫೆಡ್ ಮೋರ್ ದೆನ್ 4,000 ಜನಕ್ಕೆ ಜಿ ಆರ್ ಬಿ ತುಪ್ಪ ಹಾಕ್ಬಿಟ್ಟು ಊಟ ಕೊಟ್ಟಿದ್ದೀವಿ ಕರೋನಾ ಟೈಮಲ್ಲಿ. ಇವತ್ತಿಗೂ ಇಲ್ಲಿ ಯಾವ್ದಾದ್ರು ಆರೋಗ್ಯ ಕೇಂದ್ರ ಆಗಲಿ, ಏನೇ ಆಗಲಿ ಇಶ್ಯೂಸ್ ಬಂತು, ದಯಾನಂದ ಕಾಲೇಜ್ ನಮ್ಮ ಸಾಗರ್ ಹಾಸ್ಪಿಟಲ್ ಆಗಲಿ, ಏನೇ ಇಶ್ಯೂಸ್ ಬಂತು ಹೇಳಿದ್ರು ಆರೋಗ್ಯದಲ್ಲಿ ನಾವೇ ಫಸ್ಟ್ ನಿಂತಿರ್ತೀವಿ. ಆಯ್ತಾ, ನಮ್ದು ಇಲ್ಲಿ ಮೆಂಟಾಲಿಟಿ ಬಂದು ಸೋಷಿಯಲ್ ಸರ್ವಿಸ್, ರಾಜಕೀಯ ಅಲ್ಲ. ಆ ರಾಜಕೀಯ ಅನ್ನೋದೇ ಒಂದು ಕೆಟ್ಟ, ಅದರಿಂದ ನಾವು ಈಚೆ ಬಂದ್ಬಿಟ್ಟಿದೀವಿ. ನಾವು ಸಮಾಜ ಸೇವೆಗಾಗಿ ನಿಂತಿದ್ದೀವಿ, ಸಮಾಜ ಸೇವಾಕರ್ತರು, ಸಮಾಜಕ್ಕಾಗಿ ದುಡಿತೀವಿ, ಸಮಾಜದ ಏಳಿಗೆಗಾಗಿ ನಾವು ಪ್ರಯತ್ನ ಮಾಡ್ತೀವಿ. ಅದು ಜನರಿಗೆ ಬಿಟ್ಟಿದ್ದು, ಈ ಸಮಾಜ ಸೇವೆ ಮಾಡೋರು ಬೇಕಾ ಇಲ್ಲ ರಾಜಕೀಯ ಮಾಡೋರು ಬೇಕಾ? ಆ ಕೆಟ್ಟ ರಾಜಕೀಯ ಮಾಡೋರು ಬೇಕು ಅಂತ ಹೇಳಿದ್ರೆ ಅವ್ರನ್ನ ಚಾಯ್ಸ್ ಮಾಡಲಿ, ಸಮಾಜ ಸೇವೆ ಮಾಡಬೇಕು ಅನ್ನೋರಾದ್ರೆ ನಮ್ಮನ್ನು ಚಾಯ್ಸ್ ಮಾಡಲಿ. ಆಯ್ತಾ, ಸೊ ಸಮಾಜ ಸೇವೆ ಅನ್ನೋದೇ ನಮ್ಮ ಗುರಿ. ಈಗ ಶಿಕ್ಷಣಕ್ಕೂ ಆಗಲಿ, ಸ್ಕೂಲ್ಗೆ ಆಯ್ತು, ಎವ್ರಿ ಮಂತ್ ಬುಕ್ ಕೊಡ್ತಾ ಇದ್ದೀವಿ, ಚಾಕ್ ಪೀಸ್ ಕೊಡ್ತಾ ಇದ್ದೀವಿ, ಪೆನ್ನು ಪೆನ್ಸಿಲ್ಲು ಮತ್ತು ಟಾಯ್ಲೆಟ್ರೀಸು ಎಲ್ಲ ನಮ್ಮ ಕಡೆಯಿಂದ. ಏನಕ್ಕೆ ಅಂದರೆ ಅನುದಾನ ಬರ್ತಾ ಇಲ್ಲ ಅಂತಾರೆ. ಆಯ್ತಾ, ನಾನು ಖುದ್ದಾಗಿ ಎವ್ರಿ ಮಂತ್ ಫ್ರೀ ಕೊಡ್ತಾ ಇದ್ದೀನಿ ಇಲ್ಲಿ ಸರ್ಕಾರಿ ಶಾಲೆಗೆ. ಗೌರ್ಮೆಂಟಿಂದ ಅನುದಾನ ಬರಲಿಲ್ಲ ಅಂತ ಹೇಳಿದ್ರೆ ಶಿಕ್ಷಣಕ್ಕೆ ಬೆಲೆ ಕೊಡ್ತಾ ಇಲ್ಲ ಅವರು ಅಂತ ಹೇಳಿದ್ರೆ, ಆರೋಗ್ಯಕ್ಕೆ ಬೆಲೆ ಕೊಡ್ತಾ ಇಲ್ಲ ಅವರು ಅಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ಬೆಲೆ ಕೊಡ್ತಾ ಇಲ್ಲ ಅವರು ಅಂತ ಹೇಳಿದ್ರೆ, ಪ್ರಯೋಜನ ಏನಿದೆ ಸರ್? ಭದ್ರಕೋಟೆ ಅನ್ನೋದು ಎಲ್ಲಿದೆ ಇಲ್ಲಿ ಇವಾಗ? ಆ ಭದ್ರಕೋಟೆ ಅನ್ನೋದು ಹೋಗ್ತಾ ಇದೆ ಈಗ. ಈಗೆಲ್ಲ ಜನ ಚೇಂಜ್ ಕೇಳ್ತಾ ಇದ್ದಾರೆ, ಆ ಚೇಂಜ್ಗೆ ಪರ್ಯಾಯವಾಗಿ ಬಂದು ಒಳ್ಳೆ ಒಂದು ನಿಷ್ಠಾವಂತ ಪಕ್ಷವಾಗಿ ನಿಂತಿರೋದು ಆಮ್ ಆದ್ಮಿ. ಆ ಆಮ್ ಆದ್ಮಿನೇ ಮುಂದೆ ನಮ್ಮ ಭಾರತದ ಒಂದು ದೊಡ್ಡ
ಪಕ್ಷವಾಗಿ ಹೊರಹೊಮ್ಮತ್ತೆ ಅನ್ನೋದು ನನ್ನ ಆಸೆ. ಅಭಿವೃದ್ಧಿ ಮಾಡೋರು ಮಾಡಿದ್ದಾರೆ ಸರ್. ನಾವು ಬಂದು ಜೆ ಡಿ ಎಸ್ ಪಕ್ಷದ ನಾನೊಬ್ಳು ಕಾರ್ಯಕರ್ತೆ, ಮತ್ತೆ ನಾನು ಜೆ ಡಿ ಎಸ್ ಪಕ್ಷಕ್ಕೋಸ್ಕರ ತುಂಬಾ ವರ್ಷದಿಂದ ಕೆಲಸ ಮಾಡ್ಕೊ ಬರ್ತಾ ಇದ್ದೀನಿ. ಈ ಸತಿ ನಮ್ಮ ಬಂಜಾರಪಳ್ಳಿಯ ಮಂಜಣ್ಣ ಅವರು ನಿಂತ್ಕೊಂಡಿದ್ದಾರೆ. ಪ್ರತಿ ವರ್ಷ ಯಾವ ರೀತಿ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀನಿ ಜೆ ಡಿ ಎಸ್ ಗೆ, ಅದೇ ರೀತಿ ಈ ಸತಿನೂ ಬಂಜಾರಪಳ್ಳಿಯ ಮಂಜಣ್ಣ ಅವರಿಗೆ ನಾನು ಜೆ ಡಿ ಎಸ್ ಪರವಾಗಿ ಕೆಲಸ ಮಾಡ್ತೀನಿ ಸರ್. ಇಲ್ಲಿ ಸಾಕಷ್ಟು ಬಡ ಜನ ಕೂಡ ಇದ್ದಾರೆ, ಅವರಿಗೆ ಇಲ್ಲಿನ ಶಾಸಕರು ಏನಾದರೂ ಸಹಾಯ ಮಾಡಿದಾರಾ ಇಲ್ವಾ? ಹೌದು, ಖಂಡಿತ ಮಾಡಿದ್ದಾರೆ. ಎಲ್ಲರೂ ಮಾಡ್ತಾನೆ ಇದಾರೆ. ಇವಾಗ್ಲೂ ನಾವು ಅದಕ್ಕೆ ಇದು ಬೇಕು ಅಂತ ಪಕ್ಷಕ್ಕೆ ಓಡಾಡ್ಬೇಕಂತಾನೆ ನಾವು ಅನ್ಕೊಂಡಿದೀವಿ. ಎಲ್ಲರೂ ಮಾಡ್ತಾರೆ, ಮಾಡೋ ಅಂತವ್ರು ಖಂಡಿತ ಮಾಡ್ತಾರೆ, ಮಾಡಲ್ಲ ಅಂತ ಯಾರು ಹೇಳಲ್ಲ. ನೋಡೋಣ ಮುಂದೆ ಏನಾಗತ್ತೆ. ಇವಾಗ ನಾವು ಕಾಯ್ತಾ ಇದೀವಿ. ನಿಮ್ಮ ಬೆಂಬಲ ಯಾರಿಗೆ ಆಗತ್ರೆ ಈ ಸಾರಿ? ನಮಗೆ ಆಬ್ವಿಯಸ್ಲಿ ನಾವು ಜೆ ಡಿ ಎಸ್, ನಾವು ಹುಟ್ಟಾಗಿಂದನೂ ಜೆ ಡಿ ಎಸ್ ಗೆ ನಾವು ಯಾವಾಗ್ಲೂ ಪ್ರೋತ್ಸಾಹ ಕೊಡ್ತೀವಿ. ಕಷ್ಟನ ನೋಡ್ತಿದ್ರೆ ನಮ್ಗೆ ಅನ್ಸುತ್ತೆ ಖಂಡಿತ ಕುಮಾರಣ್ಣ ಬರಬೇಕು. ಯಾರೇ ಕ್ಯಾಂಡಿಡೇಟ್ ಜೆ ಡಿ ಎಸ್ ನಿಲ್ಲಿ, ಜೆ ಡಿ ಎಸ್ ಬರಬೇಕು. ಈ ಸಲ ಒಂದು ಸಪೋರ್ಟ್ ನಮ್ದು ಯಾವಾಗ್ಲೂ ಜೆ ಡಿ ಎಸ್ ಗೆ ಇರುತ್ತೆ. ಈಗ ಪದ್ಮನಾಭ ನಗರ ಕ್ಷೇತ್ರದಲ್ಲಿ ಹಾಲಿ ಶಾಸಕರು ಆರ್ ಅಶೋಕ್ ಅವರು, ಆರ್ ಅಶೋಕ್ ಅವರು ಕೆಲಸ ಮಾಡ್ತಾ ಇದಾರ ಇಲ್ವಾ? ಆರ್ ಅಶೋಕ್ ಅವ್ರು ಮಾಡ್ತಾ ಇದಾರೆ. ನಮ್ ಯಡಿಯೂರ್ ವಾರ್ಡ್ ಗೆ ನಂಬರ್ ಒನ್ ವಾರ್ಡ್ ಅದು, ಇಡೀ ನಮ್ ಕರ್ನಾಟಕಕ್ಕೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎನ್ ಆರ್ ರಮೇಶ್ ಅವರು. ಮನೆ ಮನೆಗೂ ಹೋಗಿ ಏನಿದೆ ಸಮಸ್ಯೆ ಇದೆಯೋ ಕೇಳಿ ಇಮಿಡಿಯೇಟ್ ಆಗಿ ಅಲ್ಲೇ ಫೋನ್ ಮಾಡಿ ಅವ್ರಿಗೆ ಅಲ್ಲೇ ಕ್ಲಿಯರ್ ಮಾಡಿ ಕೊಡ್ತಾ ಇದ್ದಾರೆ. ಆದ್ರಿಂದ ಅವ್ರಿಗೆ ಸೀಟ್ ಕೊಡಬೇಕು ಅಂತ ಕೇಳ್ತೀವಿ. ಇಲ್ಲಿ ಆರ್ ಅಶೋಕ್ ಅವರು ಈಗ ಹಾಲಿ ಶಾಸಕರು ಇದ್ದಾರೆ, ಕೆಲಸ ಕಾರ್ಯ ಚೆನ್ನಾಗಿ ಮಾಡಿದಾರ? ಚೆನ್ನಾಗಿ ಮಾಡಿದ್ದಾರೆ. ಏನೆಲ್ಲ ಕೆಲಸ ಮಾಡಿದ್ದಾರೆ? ಇದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ರಸ್ತೆಗಳೆಲ್ಲ ಚೆನ್ನಾಗಿದಾವ? ಚೆನ್ನಾಗಿದೆ. ಈ ಕಡೆ ಎಲ್ಲ ರಸ್ತೆಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಶಾಸಕರು ಕೆಲಸ ಎಲ್ಲ ಚೆನ್ನಾಗಿ ಮಾಡಿದಾರ ಇಲ್ವಾ? ಚೆನ್ನೇ ಮಾಡ್ತಾರೆ ನೋಡಿ. ಮೊನ್ನೆ ಎಲ್ಲ ಕಾಂಕ್ರೀಟ್ ಹಾಕಿದ್ರು, ಈಗ ಚೆನ್ನಾಗಿ ಮಾಡ್ತಾವ್ರೆ, ಪರವಾಗಿಲ್ಲ. ಇನ್ನು ಮುಂದೆ ಹೆಂಗ್ ಮಾಡ್ತಾರ ಗೊತ್ತಿಲ್ಲ. ಇನ್ನು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗ್ಬೇಕಿಲ್ಲಿ? ಮಾಡ್ಬೇಕು, ಮೋರಿ ಕೆಲಸ ಮಾಡ್ಬೇಕು, ನಮ್ಮಂತ ಬಡವ್ರ ಸಹಾಯ ಮಾಡ್ಬೇಕು. ಮೋರಿ ಟಾರ್ ಹಾಕೊಂಡು ಹೋಗ್ಬಿಟ್ರೆ, ಮೋರಿಗಳು ಮಾಡ್ಬಿಟ್ರೆ ನಮ್ಗೆ ಹೊಟ್ಟೆ ಜೀವನ ಹೆಂಗೆ, ಕೂಲಿ ಮಾಡೋರ್ಗೆ ಕಷ್ಟ. ನಿಮ್ಮ ಪದ್ಮನಾಭ ನಗರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ಹೇಗಿದೆ? ನಿಮ್ಗೆ ತೃಪ್ತಿ ತಂದಿದೆಯಾ ನಿಮ್ಮ ಶಾಸಕರ ಕೆಲಸ? ಇವಾಗ ಶುರು ಆಗ್ತಿದೆ, ಈಗೀಗ ಮಾಡ್ತಿದ್ದಾರೆ. ಹೌದು. ಏನೆಲ್ಲ ಕೆಲಸ ಮಾಡಿದ್ದಾರೆ? ಸಣ್ಣ ಪುಟ ಅದು ಕೊಳೆ ಹಾಕೋದು, ಅದ್ರ ಬಾತ್ರೂಮ್ ಎಲ್ಲ ಕಟ್ಸ್ತವ್ರೆ ಆತರ. ಇನ್ನು ಏನೆಲ್ಲ ಕೆಲಸ ಆಗ್ಬೇಕು ನಿಮ್ ಪ್ರಕಾರ ಕ್ಷೇತ್ರದಲ್ಲಿ? ಬೆಲೆ ಕಮ್ಮಿ ಆಗ್ಬೇಕು ಸರ್, ಹೆಚ್ಚಿಗೆ ಆಗ್ತೈತೆ, ಆದ್ರೆ ಒಳ್ಳೇದು, ಬಡವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅಷ್ಟೇ. ಹೇಗೆ ಅಭಿವೃದ್ಧಿ ಕಾರ್ಯಗಳು ಚೆನ್ನಾಗಿ ನಡೀತಿದಾವ? ಬಹಳ ಚೆನ್ನಾಗಿ ನಡೀತಾ ಇದೆ. ಏನೆಲ್ಲ ಮಾಡಿದ್ದಾರೆ? ಎಲ್ಲ ಮಾಡ್ತಾ ಇದಾರೆ, ಸ್ಲಮ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ, ರೋಡ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ. ಏನೆಲ್ಲ ಇಲ್ಲಿ ಸಮಸ್ಯೆಗಳಿಗಾವೆ ಹಾಗಾದ್ರೆ ಕ್ಷೇತ್ರದಲ್ಲಿ? ಕ್ಷೇತ್ರದಲ್ಲಿ ಇರೋದೆಲ್ಲ ಮಾಡ್ತಾ ಸಣ್ಣ ಪುಟ್ಟ ಹಾಸ್ಪಿಟಲ್ಗಳು, ರೋಡ್ಗಳು, ಬಡವ್ರಿಗೆ ಮನೆಗಳೆಲ್ಲ ಕಟ್ಟಿಸ್ಕೊಡ್ತಾ ಇದಾರೆ. ಇಲ್ಲ ಕುಮಾರ್, ಅಶೋಕ್ ಅವರು ಎಂಎಲ್ಎ ಆಗಿದ್ದು, ಸಾಧಾರಣ ಮಟ್ಟ ಕೆಲಸ ಮಾಡಿದ್ದಾರೆ. ಮತ್ತೆ ಬಿಜೆಪಿ ಬರ್ಬೇಕು ಅಂತ ಎಲ್ಲ ಆಸೆ. ಬಿಜೆಪಿನೇ ಬರ್ಬೇಕು ಅಂತ ಹೇಳ್ತೀರಾ? ಹೌದು, ಎಲ್ಲ ದೃಷ್ಟಿಯಲ್ಲೂ ನೋಡಿದ್ರೆ ಅದು ಪರವಾಗಿಲ್ಲ. ಯಾಕೆ ಬಿಜೆಪಿ ಬರ್ಬೇಕು ನಿಮ್ಗೆ? ಅದೇ ಎಮ್ಮೆ ಅಶೋಕ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಆಮೇಲೆ ಬಿಜೆಪಿ ಬಂದ್ರೆ ಅನುಕೂಲ ಆಗುತ್ತೆ. ಹೊಸಕೆರೆ ಹಳ್ಳಿಯಲ್ಲಿ ಕೆಲಸ ಕಾರ್ಯ ಹೇಗ್ ನಡೀತಾ ಇದೆ? ನಿಮ್ಮ ಹಾಲಿ ಶಾಸಕರು ಏನೆಲ್ಲ ಮಾಡಿದ್ದಾರೆ ಕೆಲಸವನ್ನ? ಅವ್ರು ನೋಡಿ ಟಾರ್ ಹಾಕಿದ್ದಾರೆ, ಮೋರಿ ಈಗ ಮಾಡ್ತಾ ಇದಾರೆ, ಮತ್ತೆ ಇನ್ನ ಸೌಲಭ್ಯ ಎಲ್ಲ ಮಾಡ್ಕೊಟ್ಟಿದ್ದಾರೆ. 5 ರೂಪಾಯಿ ನೀರು ಕಾಯಿನ ಎಲ್ಲ ಹಾಕೊಟ್ಟಿದ್ದಾರೆ. ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಇಲ್ಲಿ, ಇವಾಗ ಮತ್ತೆ ಓಪನ್ ಮಾಡ್ಕೊಟ್ಟಿದ್ದಾರೆ ಅವರು. ಇನ್ನು ಮಾಮೂಲಿ ಎಲ್ಲ ಮಾಡ್ತಾ ಇದಾರೆ. ಇನ್ನು ಏನೆಲ್ಲ ಕೆಲಸಗಳು ಆಗ್ಬೇಕು ನಿಮ್ ಪ್ರಕಾರ ಇಲ್ಲಿ? ನಮ್ ಪ್ರಕಾರನ ಇಲ್ಲಿ ಮೋರಿ ಸ್ವಲ್ಪ ಆಗ್ಬೇಕು, ಸ್ವಲ್ಪ ಅಷ್ಟು ಈ ಕಡೆ ಮಾಡಿಲ್ಲ, ಹೊರಸ್ಕಡೆ ಮಾಡ್ತಾ ಇದಾರೆ. ತಾರ ಇನ್ನು ಮೊನ್ನೆ ತಾರ ಹಾಕಿದ್ದಾರೆ ಇಲ್ಲಿ. ಅಂದ್ರೆ ಬದಲಾವಣೆ ಬಯಸ್ತಾ ಇಲ್ವಾ ನೀವು? ಬೇರೆಯವರು ಬರ್ಬೇಕು, ಇನ್ನು ಹೆಚ್ಚಿನ ಅಭಿವೃದ್ಧಿ ಮಾಡ್ತಾರೇನೋ ಅಂತ ಹೇಳಿ. ಅವರೇ ಮಾಡ್ತಾ ಇದ್ರಲ್ಲ, ಬೇರೆಯವ್ರು ಬಂದು ಏನ್ ಮಾಡ್ತಾರೆ, ಅವರೇ ಮಾಡ್ತಾ ಇದಾರೆ, ಸಾಕು ಬಿಡಿ ಸಾಕು. ಅವರೇ ಯಾರೋ ಒಬ್ರು ಮಾಡ್ತಾ ಇದಾರೆ, ಕಂಟಿನ್ಯೂ ಮಾಡ್ಲಿ. ಓಕೆ ಸರ್, ಥ್ಯಾಂಕ್ ಯು. ಏನು ಫೋನ್ ಮಾಡಿದ್ರೆ ಓಡ್ ಬರ್ತಾರೆ, ಕಷ್ಟ ಸುಖ ನೋಡ್ತಾರೆ, ಬರ್ತಾರೆ. ಆರ್ ಅಶೋಕ್ ಅವರು ಇಲ್ಲಿನ ಹಾಲಿ ಶಾಸಕರು, ಕೆಲಸ ಕಾರ್ಯ ಚೆನ್ನಾಗಿ ಮಾಡಿದಾರ? ಚೆನ್ನಾಗಿ ಮಾಡಿದ್ದಾರೆ. ಇಂದು ಮುಂದೆ ಮಾಡ್ತಾರೆ. 15 ವರ್ಷದ ಹಿಂದೆ ಅಂದ್ರೆ ಈಗ 3 ಬಾರಿ ಅವರೇ ಇದ್ದಾರೆ ಇಲ್ಲಿ ಶಾಸಕರಾಗಿ, ಜೊತೆಗೆ ಸಚಿವರು ಕೂಡ. ಅವಾಗ ಹೆಂಗಿತ್ತು ಕ್ಷೇತ್ರ, ಈಗ ಹೆಂಗಿದೆ ನೀವು ನೋಡಿದ್ರು? ಅವಾಗೆಲ್ಲ ಬಸ್ ಸ್ಟಾಪ್ ಇರ್ಲಿಲ್ಲ, ಮತ್ತೊಮ್ಮೆ ಯಾವ್ದು ರೋಡ್ ಇಲ್ಲ. ಇವಾಗೆಲ್ಲ ಬಂದ್ಮೇಲೆ ಮಾಡಿದ್ದಾರೆ, ಚೆನ್ನಾಗಿದ್ದಾರೆ. ಇಲ್ಲಿ ಕೌನ್ಸಿಲ್ ತುಂಬಾ ಹೆಲ್ಪ್ ಮಾಡ್ತಾರೆ ಎಲ್ಲರೂ, ಒಳ್ಳೆ ನಮ್ಗೆ ಒಳ್ಳೆ ಎಲ್ಲರದ್ದು ಹೋಪ್ ಇದೆ, ಏನ್ ತೊಂದರೆ ಇಲ್ಲ. ಮುಂದೆ ಮಾಡ್ತಾರೆ ಅಂತ ಮುಟ್ಟು ನಮ್ಗೆ ಇನ್ನೂ ಹೋಪ್ ಇದೆ, ನಂಬಿಕೆ ಇದೆ.
ಓಕೆ, ಇನ್ನು ಏನೆಲ್ಲ ಕೆಲಸಗಳಾಗಬೇಕು? ಇಲ್ಲ, ನಾವು ಹೇಳಂತದ್ದು ಏನಿಲ್ಲ, ಆಲ್ಮೋಸ್ಟ್ ಎಲ್ಲಾ ತರನು ಆಗಿದೆ, ಹೇಳಂತದ್ದು ಏನಿಲ್ಲ. ಈಗ ಆಲ್ಮೋಸ್ಟ್ ಎಲ್ಲ ನೋಡ್ತಾರೆ, ಅವ್ರಿಗೆ ಮಾಡ್ತಾರೆ, ಅವ್ರಿಗೆ ಸಂಚಾರ ಮಾಡ್ತಾರೆ, ಏನೇ ಮಾಡಕೊಂಡು, ವಾಟರ್ ಆಗಲಿ, ಕರೆಂಟ್ ಆಗಲಿ, ಸಸ್ಯ ಆಗಲಿ, ಮೇನ್ ಬೇಕಾದ್ರೆ ಮನುಷ್ಯಂಗೆ ಅಷ್ಟು. ಸೊ ಡೆವಲಪ್ಮೆಂಟ್ ಆಗಿದೆ, ಮುಂದೆ ಆಗ್ತಾ ಇದೆ. ಹಾಗಾದ್ರೆ ನಿಮ್ಮ ಬೆಂಬಲ ಯಾರಿಗೆ? ಇನ್ನೇನು ಎಲೆಕ್ಷನ್ ತುಂಬಾ ಸಮೀಪದಲ್ಲಿದೆ ಸರ್, ಅವಾಗ ಡಿಸೈಡ್ ಮಾಡೋಣ ಬಿಡಿ. ಅಲ್ಲ ಅಲ್ಲ, ನಮ್ಮ ಪರ ಬಿಜೆಪಿ ಇದೆ. ಓಕೆ, ಬಿಜೆಪಿ ನಮ್ಮ ಪರ ಬಿಜೆಪಿ ಇದೆ. ಓಕೆ ಸರ್, ಥ್ಯಾಂಕ್ ಯು, ವೆಲ್ಕಮ್ ಸರ್. ಅಭಿವೃದ್ಧಿ ಕಾರ್ಯ ಹೇಗ್ ನಡೀತಾ ಇದೆ? ಅಭಿವೃದ್ಧಿ ಪಾಪ ಚೆನ್ನಾಗಿ ಮಾಡ್ತಾ ಇದಾರೆ, ಮಾಡ್ತಿದ್ದಾರೆ. ನಾವು ಒಬ್ರಿಗೆ ಹೇಳಕ್ಕಾಗಲ್ಲ ಅಲ್ಲ, ನಾವು ಒಬ್ರು ಹೇಳಿದ್ರೆ ನಾವು ನಾಲ್ಕು ಜನ ಬೇರೆ ತರ ತೋರಿಸ್ತಾ ಇರ್ತಾರೆ. ಚೆನ್ನಾಗಿದೆ ಕೆಲಸ. ಇನ್ನು ಏನೇನ್ ಕೆಲಸ ಆಗ್ಬೇಕು ಇಲ್ಲಿ? ಏನಿಲ್ಲ, ಇಲ್ಲಿ ಅಲ್ಲಿವರೆಗೂ ಇದು ಮಾಡಿದ್ರೆ ಸಾಕು, ಕೆರೆ ಮುಚ್ಚಿದ್ರೆ ಸಾಕು, ಇಲ್ಲಿ ಬಿಬಿಎಂಬಿದು ಇದು ಮಾಡಿದ್ರೆ ಸಾಕು. ರಸ್ತೆಗಳೆಲ್ಲ ಚೆನ್ನಾಗಿದಾವ? ಇಲ್ಲ, ಚೆನ್ನಾಗಿದೆ. ಪಾರ್ಕ್ ಮಾಡಿದಾರ? ಪಾರ್ಕ್ ಇಲ್ಲ, ಪಾರ್ಕ್ ಇಲ್ಲಿ ಮಾಡ್ತೀವಿ ಅಂದ್ಬಿಟ್ಟು ರೋಡ್ ಮಾಡಕ್ ಬಂದ್ರು. ಅದಷ್ಟೇ ಗೊತ್ತು. ಓಕೆ, ಆರ್ ಅಶೋಕ್ ಅವರು ಬರ್ತಿರ್ತಾರ ಇಲ್ಲಿ? ನಿಮ್ಮ ಕಷ್ಟಗಳಿಗೆ ಸ್ಪಂದಿಸಿದಾರ? ಬಂದಿದ್ದಾರೆ. ಏನೆಲ್ಲ ಬದಲಾವಣೆ ಆಗಿದೆ ನಿಮ್ ಕ್ಷೇತ್ರದಲ್ಲಿ? ಆಗ್ತಾ ಇದೆ ಬದಲಾವಣೆ. ಆಗ್ತಾ ಇದೆಯಾ? ಏನೆಲ್ಲ ಮಾಡಿದ್ದಾರೆ? ಎಲ್ಲ ಮಾಡಿದ್ದಾರೆ. ನಾವು ಬಂದು 15 ವರ್ಷದಿಂದ ಪರವಾಗಿಲ್ಲ, ರೋಡ್ ಗೇಡ್ ಎಲ್ಲ ಇಂಪ್ರೂವ್ ಆಗಿದೆ, ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾ ಇದಾರೆ. ಇನ್ನು ಏನೆಲ್ಲ ಮಾಡ್ಬೇಕು ಈ ಕ್ಷೇತ್ರದಲ್ಲಿ? ಮಾಡ್ಬೇಕು, ರೋಡ್ ಆಗ್ಬೇಕು, ಆಮೇಲೆ ಎಲ್ಲ ಇದು ಡೆವಲಪ್ಮೆಂಟ್ ಆಗ್ಬೇಕು. ಆಗ್ತಾ ಇದೆ, ಪರವಾಗಿಲ್ಲ. ಆರ್ ಅಶೋಕ್ ಅವ್ರು ಬರ್ತಾ ಇರ್ತಾರಾ? ಆರ್ ಅಶೋಕ್ ಅವ್ರು ಬರ್ತಾ ಇದ್ದಾರೆ. ವೀಕ್ಷಕರೇ, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಸಂಚಾರವನ್ನ ಮಾಡಿದ್ವಿ, ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ವಿ. ಬಿಜೆಪಿ, ಜೆಡಿಎಸ್ ಜೊತೆಗೆ ಕಾಂಗ್ರೆಸ್, ಈ ಮೂರು ಪಕ್ಷಗಳ ಬಗ್ಗೆ ಜನರ ಅಭಿಪ್ರಾಯವನ್ನ ಕೇಳಿದ್ವಿ. ಅದರಲ್ಲೂ ಪ್ರಮುಖವಾಗಿ ಬಿಜೆಪಿಯ ಹಾಲಿ ಶಾಸಕರಿದ್ದಾರೆ ಆರ್ ಅಶೋಕ್ ಅವರು, ಅವರ ಬಗ್ಗೆ ಬಹಳಷ್ಟು ಮೆಚ್ಚುಗೆಯ ಮಾತುಗಳನ್ನು ಆಡಿದ್ರು ಈ ಭಾಗದ ಅಥವಾ ಈ ಕ್ಷೇತ್ರದ ಜನ. ಇನ್ನು ಜೆಡಿಎಸ್ನಿಂದ ಇಲ್ಲಿ ಪ್ರಬಲ ಅಭ್ಯರ್ಥಿ ಕೂಡ ಇದ್ದಾರೆ, ಹಾಗಾಗಿ ಈ ಬಾರಿ ಪ್ರಬಲ ಪೈಪೋಟಿ ಒಡ್ಡೋದು ಗ್ಯಾರಂಟಿ ಬಿಜೆಪಿಗೆ ಅಂತಲೇ ಹೇಳಲಾಗ್ತಾ ಇದೆ. ಇದು ಈ ಕ್ಷೇತ್ರದ ಜನರ ಅಭಿಪ್ರಾಯ ಆಗಿತ್ತು. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.